ಸ್ಯಾಂಡಲ್ವುಡ್ ನಟ ನಟಿಯರು ಡ್ರಗ್ಗೆ ದಾಸರಾಗಿದ್ದಾರೆ, ಅವರ ಸಂಪೂರ್ಣ ಮಾಹಿತಿಯು ಕೂಡ ನನ್ನ ಬಳಿ ಇದೆ. ಡ್ರಗ್ ಲಿಂಕ್ ಬಗ್ಗೆ ಶೀಘ್ರವೇ ನಟ ನಟಿಯರ ಡ್ರಗ್ ಲಿಂಕ್ ಕುರಿತಾಗಿ ಮಾಹಿತಿಗಳನ್ನ ಬಹಿರಂಗಗೊಳಿಸ್ತೀನಿ ಅಂತ ಪ್ರಶಾಂತ್ ನಿಂಬರ್ಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಸಂಪೂರ್ಣ ಮಾಹಿತಿ, ಯಾರ್ಯಾರು ಡ್ರಗ್ ದಾಸರಾಗಿದ್ದಾರೆ, ಡ್ರಗ್ ಲಿಂಕ್ ಅನ್ನ ಹೊಂದಿದ್ದಾರೆ, ಅವರೆಲ್ಲರ ಮಾಹಿತಿಯನ್ನ ಅತಿ ಶೀಘ್ರದಲ್ಲೇ ಪ್ರಕಟ ಮಾಡ್ತೀನಿ ಅಂತ ಪ್ರಶಾಂತ್ ಹೇಳ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ನಟ ನಟಿಯರು ಡ್ರಗ್ಗೆ ದಾಸರಾಗಿದ್ದಾರೆ, ಇದು ನಿಜ. ಹೀಗಂತ ಪ್ರಶಾಂತ್ ಸಂಬರಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಪೂರ್ಣ ಮಾಹಿತಿ ಕೂಡ ನನ್ನ ಬಳಿ ಇದೆ, ಯಾವ್ಯಾವ ನಟ ನಟಿಯರು ಡ್ರಗ್ ದಾಸರಾಗಿದ್ದಾರೆ, ಡ್ರಗ್ ಡೀಲ್ನಲ್ಲಿ ಅವರಿದ್ದಾರೆ ಅನ್ನುವಂತಹ ವಿಚಾರವನ್ನ ಸದ್ಯದಲ್ಲೇ ಕಂಪ್ಲೀಟ್ ಮಾಹಿತಿಯನ್ನ ಬಹಿರಂಗಗೊಳಿಸ್ತೀನಿ ಅಂತ ಪ್ರಶಾಂತ್ ಸಂಬರಗಿ ಹೇಳ್ತಾ ಇದ್ದಾರೆ. ಸ್ಟಾರ್ಸ್ಗಳಿಗೆ ಡ್ರಗ್ ಲಿಂಕ್ ಇದೆಯಾ ಇಲ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎದ್ದಿರುವಂತಹ ಈ ಚರ್ಚೆಗೆ ಸದ್ಯದಲ್ಲೇ ಉತ್ತರವನ್ನ ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ. ಕಾರಣ ನನ್ನ ಬಳಿ ಎಲ್ಲಾ ರೀತಿಯಾದಂತಹ ಮಾಹಿತಿಗಳು ಇದೆ ಅನ್ನುವುದನ್ನ ಪ್ರಶಾಂತ್ ಸಂಬರಗಿ ಹೇಳ್ತಾ ಇದ್ದಾರೆ. ಸೊ ಯಾರ್ಯಾರಿದ್ದಾರೆ ಏನು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರೋ ಅಥವಾ ಕೇವಲ ಹೆಸರುಗಳನ್ನ ಪ್ರಕಟ ಮಾಡ್ತಾರೋ ಅನ್ನೋದನ್ನ ವೇಟ್ ಮಾಡೋಣ. ಆದರೆ ನಟ ನಟಿಯರು ಸ್ಯಾಂಡಲ್ವುಡ್ನಲ್ಲಿ ಹಿರಿತೆರೆ ಇರಬಹುದು, ಕಿರಿತೆರೆ ಇರಬಹುದು, ಎರಡರಲ್ಲೂ ಕೂಡ ಇದ್ದಾರೆ ಡ್ರಗ್ ದಾಸರು. ಡ್ರಗ್ಗೆ ಅಡಿಕ್ಟ್ ಆಗಿದ್ದಾರೆ, ಅವರು ಡ್ರಗ್ ಸಪ್ಲೈ ಮಾಡಿಸ್ಕೊಳ್ತಾ ಇದ್ರು ಅನ್ನುವಂಥ ವಿಚಾರ ಕೂಡ ಇದೆ. ಓಕೆ, ನಮ್ಮ ಜೊತೆಗೆ ನಮ್ಮ ಚಿತ್ರರಂಗದಲ್ಲಿ ಯಾರೆಲ್ಲ ಡ್ರಗ್ ದಾಸರಾಗಿದ್ದಾರೆ ಅನ್ನುವಂತಹ ಸಮಗ್ರ ಮಾಹಿತಿ ನನ್ನ ಬಳಿ ಇದೆ ಅಂತ ಹೇಳಿರುವಂತಹ ಪ್ರಶಾಂತ್ ಸಂಬರ್ಗಿ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸೋಣ. ಪ್ರಶಾಂತ್ ಅವರೇ ನಮಸ್ತೆ. ನಮಸ್ಕಾರ, ಪ್ರಶಾಂತ್ ಸಂಬರ್ಗಿ ಮಾತಾಡೋದು. ಎಸ್ ಏನ್ ಸರ್, ನೀವು ಹೇಳ್ತಾ ಇದ್ರಿ ಸ್ಯಾಂಡಲ್ವುಡ್ ನಲ್ಲಿ ಹಲವಾರು ಮಂದಿ ಇದ್ದಾರೆ ಡ್ರಗ್ಸ್ ನಂಟಿರುವವರು ಅಂತ, ಹೌದಾ? ನನ್ನ ಫೇಸ್ಬುಕ್ ಪೋಸ್ಟ್ ಅಲ್ಲಿ ನಾನು ಆತರ ಬರ್ಕೊಂಡಿಲ್ಲ. ಬಾಲಿವುಡ್ ನ ಒಂದು ಏನು ಈ ಡ್ರಗ್ ಸಂಬಂಧ ಇದೆ, ಅಲ್ಲಿಯ ನಶೆ ಇಲ್ಲಿಗೂ ಇದೆ ಅಂತ ನಾನು ಬರ್ಕೊಂಡಿದ್ದು. ಹಾಗೆ ನಮ್ಮ ಕರ್ನಾಟಕದ ಸ್ಯಾಂಡಲ್ವುಡ್ ಅಂತ ಹೇಳ್ಕೋಬೇಡಿ, ಯಾರೋ ಒಬ್ಬ ಬಿ ಗ್ರೇಡ್ ಸ್ಟಾರ್ ಅಥವಾ ಸಿ ಗ್ರೇಡ್ ಸ್ಟಾರು ಅಥವಾ ಟಿವಿ ಸೀರಿಯಲ್ ಆಕ್ಟರು ಮಾಡಿರ್ತಕ್ಕಂಥ ಕರ್ಮಕಾಂಡಕ್ಕೆ ಅದಕ್ಕೆ ನೀವು ಸ್ಯಾಂಡಲ್ವುಡ್ ಅಂತ ಹೇಳ್ಕೋಬೇಡಿ ಅಂತ ಬರ್ಕೊಂಡಿರತಕ್ಕಂಥದ್ದು ನನ್ನ ಪೋಸ್ಟಿನ ಸಾರಾಂಶ. ಓಕೆ, ಬಟ್ ಚಿತ್ರರಂಗದಲ್ಲಿ ಸಣ್ಣ ಮಟ್ಟದ ಪಾತ್ರಗಳನ್ನ ಮಾಡೋರು ಇರಬಹುದು ಅಥವಾ ದೊಡ್ಡ ಮಟ್ಟದ ಪಾತ್ರ, ಒಟ್ಟಿನಲ್ಲಿ ಇದ್ದಾರೆ ಅನ್ನೋದಂತೂ ಕೋಟ್ ಮಾಡಿದ್ದೀರಿ ನೀವು. ಖಂಡಿತ, ಇದು ಒಂದು ಬೆಂಗಳೂರು ಒಂದು ಪಬ್ ಸಿಟಿ ಅಂತ ನಾವೇನು ಬಿಂಬಿಸ್ತಾ ಇದ್ರು, ಆ ಪಬ್ ಸಿಟಿ ಅಲ್ಲ, ಸಿನ್ ಸಿಟಿ, ಕರ್ಮಗಳ ಒಂದು ರಾಜಧಾನಿ, ಒಂದು ಡ್ರಗ್ ಸಿಟಿ ಅಂತ ನಾನು ಹಲವು ಬಾರಿ ಉಲ್ಲೇಖ ಮಾಡಿದ್ದೇನೆ. ಇದರಲ್ಲಿ ನಮ್ಮಲ್ಲಿ ಯುವಜನರು ಬೇರೆ ಬೇರೆ ಊರುಗಳಿಂದ ಬಂದು ನಮ್ಮ ನಗರವನ್ನ ತುಂಬಿಕೊಂಡಿದ್ದಾಗ ಇದೊಂದು ಶೋ ಆಫ್ ಅಥವಾ ಒಂದು ದೊಡ್ಡಸ್ತನಿಕೆ, ನಾನು ಡ್ರಗ್ಸ್ ಮಾಡ್ತೀನಿ ಅನ್ನೋದು ಒಂದು ಸಮಾಜದಲ್ಲಿ ಆ ಒಂದು ಗ್ಯಾಂಗ್ ನಲ್ಲಿ ಫ್ರೈಡೆ ಸ್ಯಾಟರ್ಡೆ ಸಂಡೆ ಗ್ಯಾಂಗ್ ನಲ್ಲಿ ಅದು ಎದ್ದು ಕಾಣ್ತಾ ಇದೆ. ಸೊ ಓಕೆ, ನಿಮ್ಗೆ ಆ ಇನ್ಫಾರ್ಮೇಶನ್ ಇದೆ ಯಾರು ಅನ್ನೋದು, ಸೊ ಹಾಗಿದ್ರೆ ರಿವೀಲ್ ಮಾಡ್ತೀನಿ ಅನ್ನೋದಾದ್ರೆ ಯಾವಾಗ ರಿವೀಲ್ ಮಾಡ್ತೀರಿ? ನಾನು ಹಲವು ಬಾರಿ ಸಿಸಿಬಿ ಇನ್ಸ್ಪೆಕ್ಟರ್ ಶಶಿಧರ್ ಅವರಿಗೆ ಮತ್ತೆ ಡಾಕ್ಟರ್ ಅವರಿಗೆಲ್ಲ ನಾನು ಅದನ್ನ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅವ್ರು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ, ಹೋದ ವರ್ಷ ನಾವೊಂದು ವಿಡಿಯೋ ಮಾಡಿದ್ವಿ, ಮಕ್ಕಳನ್ನ ಹಿಡ್ಕೊಂಡು, ಕಾಲೇಜ್ ಮಕ್ಕಳನ್ನ ಹಿಡ್ಕೊಂಡು ಒಂದು ಕಿರುಚಿತ್ರ, 4 ನಿಮಿಷದ ಕಿರುಚಿತ್ರ ಮಾಡಿಕೊಟ್ಟಿದ್ವಿ. ಅವಾಗ ಆ ಕಿರುಚಿತ್ರ ಮಾಡ್ಬೇಕಾದ್ರೆ ನಮಗೆ ಬಂದಿರತಕ್ಕಂತ ಮಾಹಿತಿ ಆಧರಿಸಿ ಹಿಂಗಿದೆ, ಇಂತಿಂತ ಜಾಗದಲ್ಲಿ ಸಿಗ್ತಾ ಇದೆ, ಇಂತಿಂತ ಯುವಕರು, ನಮ್ಮ ಯುವಕರು ಹಾಳಾಗ್ತಾ ಇದ್ದಾರೆ, ನಮ್ಮ ಕಾಲೇಜ್ ಹುಡುಗರು ಹಾಳಾಗ್ತಾ ಇದ್ದಾರೆ, ಯಾರೋ ಒಬ್ಬ ಫಿಲ್ಮ್ ಸ್ಟಾರ್ ಮಾಡ್ತಾನೆ ಅಂತ ಅವನು ಅಣುಕು ಮಾಡಕ್ ಹೋಗಿ ಇನ್ಯಾರೋ ಒಬ್ಬ ಚಿಕ್ಕ ಹುಡುಗ ಬಲಿ ಆಗ್ತಾ ಇದ್ದಾನೆ ಅಂತ ಹೇಳಿ ನಾವು ಅವಾಗಿನ ಸಿಸಿಬಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ವಿ. ಓಕೆ, ಸೊ ಹಾಗಿದ್ರೆ ನೀವು ಕೋರ್ಟ್ ಮಾಡಿದ್ದೀರಿ ಇಂಥವ್ರು ಇದ್ದಾರೆ ಅನ್ನೋದನ್ನು? ಖಂಡಿತ, ದಾಖಲೆ ಇಲ್ಲದೆ ಇರ್ಬೋದು, ಅದಕ್ಕೋಸ್ಕರ ಕಾನೂನು ರೀತಿಯಲ್ಲಿ ಯಾತ್ರ ಅವರ ಹೆಸರನ್ನ ಬಹಿರಂಗ ಪಡಿಸ್ಬೋದು, ಯಾತ್ರ ಅವರನ್ನ ಚೀಮಾರಿ ಹಾಕಿಸ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಅವರನ್ನ ಬಯಲಿಗೆ ಇಳಿತೀವಿ. ಅಲ್ಲ, ನಾನೀಗ ಕೇಳ್ತಾ ಇರೋದು ನೀವು ಹಿಂದೆ ಕೊಟ್ಟಂತಹ ದೂರನ್ನ ಇಟ್ಕೊಂಡು ಈಗ ಈ ಪೋಸ್ಟ್ ನಲ್ಲಿ ಹೇಳ್ತಾ ಇದ್ದೀರೋ, ಅಥವಾ ಈಗ ಸದ್ಯಕ್ಕೆ ಈ ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಯಾರೆಲ್ಲ ಡ್ರಗ್ ಸಪ್ಲೈ ಮಾಡಿಸ್ಕೊಂಡಿದ್ರು, ಯಾರೆಲ್ಲ ಡ್ರಗ್ ದಾಸರಾಗಿದ್ದಾರೆ, ಇದರ ಎಲ್ಲ ಮಾಹಿತಿಗಳು ಇದ್ದು ಮಾತಾಡ್ತಿದ್ದೀರೋ?
ಎಲ್ಲಾ ಮಾಹಿತಿ ಇಲ್ಲದೆ ಇರಬಹುದು, ಅಥವಾ ಮೇಲ್ನೋಟಕ್ಕೆ ನಮಗೆ ಏನ್ ಗೊತ್ತಾಗುತ್ತೆ ಅಥವಾ ನಮ್ಗೆ ಏನ್ ತಿಳಿದು ಬಂದಿರುತ್ತೆ, ಅಥವಾ ಯಾರು ಅದಕ್ಕೆ ಬಲಿಯಾಗಿದ್ದಾರೆ, ಯಾರು ಅದಕ್ಕೆ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ, ಯಾರು ಡಾಕ್ಟರ್ ಬಲಿ ಹೋಗಿದ್ದಾರೆ, ಯಾರಿಗೆ ಅತಿಯಾಗಿ ಅದನ್ನ ಸೇವನೆಯಿಂದ ತೊಂದರೆ ಆಗಿದೆ, ಇದ್ರದೆಲ್ಲ ಮಾಹಿತಿ ಆಸ್ ಅ ಫ್ರೆಂಡ್ ಕೌನ್ಸಿಲ್ ಮಾಡಿ ಅವರಿಗೆ ನಾವು ಒಂದು ಮೇನ್ ಸ್ಟ್ರೀಮ್ ತರಬೇಕು, ಇದ ದುರಾಭ್ಯಾಸ ಬಿಡಿಸ್ಬೇಕು ಅಂತ ನಮ್ಗೆ ಏನತ್ರ ಇವಾಗ ಅವ್ರಿಗೆ ಮಾಹಿತಿ ಇತ್ತು, ಅದನ್ನೆಲ್ಲ ನಾವು ಒಂದು ಸಮಾಜ ಚಿಂತಕ ವಿಚಾರದಲ್ಲಿ ಅವರಿಗೆ ನಾವು ಹೆಲ್ಪ್ ಮಾಡಿದ್ವಿ. ಸೊ ಹಾಗಿದ್ರೆ ಅವ್ರನ್ನ ಹೊರಗೆ ತಂದಿದ್ದೀರಿ ಅಂತ ಕೂಡ ಹೇಳ್ತೀರಾ ಹಾಗಿದ್ರೆ? ಹೌದು, ಮತ್ತೆ ಅವ್ರ ಫ್ಯಾಮಿಲಿ ಜೊತೆಗೂ ನಾವು ಅದನ್ನ ಸೇರ್ಕೊಂಡು, ಇದು ಏನಕ್ಕೆ ಇಷ್ಟೊಂದು ದೊಡ್ಡ ವಿಷಯ ಆಗಿದೆ ಅಂದ್ರೆ, ಚಿತ್ರರಂಗದಲ್ಲಿ ಬಾಂಬೆಲ್ ಆಗಿರ್ತಕ್ಕಂಥ ಕರ್ಮಕಾಂಡದ ಒಂದು ಸುಳಿವು ಇಲ್ಲೂ ಬಂದಿದೆ, ಇಲ್ಲಿಂದ ಇದಾಯ್ತು. ಬಟ್ ಎರಡು ತಿಂಗಳ ಹಿಂದೆ ಚಿರಂಜೀವಿ ಸರ್ಜಾ ಅವರು ತೀರ್ಕೊಂಡಾಗ, ನನಗೆ ಬಂದ ದೂರವಾಣಿ ಕರೆಗಳು, ನಮ್ಮ ಆತ್ಮೀಯ ಗೆಳೆಯ ತೀರ್ಕೊಂಡಾಗ, ಚಿರು ಸರ್ಜಾ ಡ್ರಗ್ ಅತಿಯಾದ ಸೇವನೆಯಿಂದ ಸತ್ರು ಅಂತೆಲ್ಲ ಸುಳ್ಳೆಲ್ಲ ಹಬ್ಬಿಸಿದಾಗ ನಾವು ಅವರಿಗೆ ಮಾಹಿತಿ ಕೊಟ್ವಿ, ಏನ್ ಯಾಕೆ ಇದ್ರ ಸುಳ್ಳು ಹಬ್ಬಿಸ್ತಾ ಇದ್ದೀರಾ ಅಂತೆಲ್ಲ. ಅವಾಗ ನಾನು ಅದ್ರ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಗಮನ ಹರಿಸಿ ಫ್ಯಾಮಿಲಿ ಅವರ ಪರವಾಗಿ ನಾನು ಮಾತಾಡಿದ್ದೆ. ಅವಾಗಿಂದ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಸರ್ ಈ ತರ ನಮ್ಮ ಮೇಲೆ ಆಪತ್ತೆ ಬರ್ತಾ ಇದೆ, ನಾವು ಕೊಟ್ಟಿದ್ದ ದೂರು ಯಾವ್ದೋ ಬೇರೆ, ನೀವ್ ಇದನ್ನ ಯಾವ್ದೋ ಮಿಕ್ಸ್ ಮಾಡಿದ್ದೀರಾ ಅಂತ ಹೇಳಿ ಒಂದು ಉಲ್ಲೇಖ ಇದೆ ನಮ್ಮಲ್ಲಿ. ಸೊ ಹಾಗಿದ್ರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಇಲ್ಲ ಈ ಡ್ರಗ್ ಮಾಫಿಯಾದಲ್ಲಿ? ಇಲ್ಲ, ಯಾರೋ ಬಿ ಗ್ರೇಡ್ ಸ್ಟಾರ್ ಸಿ ಗ್ರೇಡ್ ಸ್ಟಾರ್ ಇದಾರೆ ಅಷ್ಟೇ. ಇದರಲ್ಲಿ ಒಂದ್ ನಿಮಿಷ, ಕಲಾವಿದ್ರು ಕಲಾವಿದ್ರೆ ಅವ್ರನ್ನ ಡಿ ಗ್ರೇಡ್ ಸಿ ಗ್ರೇಡ್ ಅಂತ ನಾವು ಸೆಗ್ರಿಗೇಟ್ ಮಾಡ್ಲಿಕ್ಕೆ, ಜನರಿಗೆ ಪರಿಚಯ ಕಮ್ಮಿ ಇರಬಹುದು, ಬಟ್ ನೀವು ಅದನ್ನ ಸ್ಯಾಂಡಲ್ವುಡ್ ಅಂತ ದಯವಿಟ್ಟು ಕರಿಬೇಡಿ ಅಂತ ನಾನು ಹೇಳೋದಷ್ಟೇ. ಓಕೆ, ಬಟ್ ಚಿತ್ರರಂಗದಲ್ಲಿ ಇದ್ದಾರೆ, ಒಂದು ಎರಡು ಪಿಕ್ಚರ್ ಕಾಣಿಸ್ಕೊಂಡಿರಬಹುದು, ಚಟಕ್ಕೆ ಹಟಕ್ಕೆ. ಇವಾಗ ಪ್ರಶಾಂತ್ ಸರ್, ನಾನು ಒಬ್ಬ ಜನಸಾಮಾನ್ಯಳಾಗಿ ಕೇಳ್ತಾ ಇದ್ದೀನಿ, ನೀವ್ ಈ ತರ ಹೇಳ್ತಾ ಇದ್ದೀರಿ ಅನ್ನೋದಾದ್ರೆ ನಿಮ್ಗೆ ಯಾರು ಅನ್ನೋದು ಗೊತ್ತಿರಬೇಕು, ನೀವು ಕೂಡ ಇದನ್ನ ಪಬ್ಲಿಸಿಟಿ ಆಗಿ ಬಳಸ್ಕೊಳ್ದೆ ಅವ್ರು ಯಾರು ಅನ್ನೋದನ್ನ ಹೇಳಿ ನೋಡೋಣ ಅನ್ನೋದಾದ್ರೆ ಏನ್ ಹೇಳ್ತೀರಿ? ಇಲ್ಲ, ನಾವು ಒಬ್ಬರೊಬ್ರು ತೇಜೋದಯ ಮಾಡಬೇಕು, ಒಬ್ಬರನ್ನ ಹೆಸರು ಕೆಟ್ಟ ಮಸಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಇಲ್ಲ, ಸಮಾಜಕ್ಕೆ ಒಳ್ಳೇದಾಗಬೇಕು, ಸಮಾಜದ ಹಿತದೃಷ್ಟಿಯಿಂದ ನಿಮ್ಮನ್ನ ಅಣುಕು ಮಾಡಿರ್ತಕ್ಕಂತ ಯುವಕರಿದ್ದಾರೆ, ಅದಕ್ಕೋಸ್ಕರ ನೀವು ಮೇನ್ ಸ್ಟ್ರೀಮ್ ಲೈಫ್ ಬಂದು ಇದನ್ನೆಲ್ಲ ಬಿಡಬೇಕು, ಒಂದು ಸಮಾಜಕ್ಕಾಗಿ ಒಳ್ಳೇದಕ್ಕಾಗಿ ನಾವು ಮಾಡಿರ್ತಕ್ಕಂತ ಒಂದು ವಿಡಿಯೋ ಲಾಸ್ಟ್ ಇಯರ್ 2017 and 2018 ಅಲ್ಲಿ ಮಾಡಿರ್ತಕ್ಕಂಥ ವಿಡಿಯೋ ಅದು. ಅದು ಬೇಸಿಕಲಿ ಡ್ರಗ್ ಅಬ್ಯೂಸ್ ಇನ ಸೈಡ್ ಎಫೆಕ್ಟ್ಸ್ ಬಗ್ಗೆ ಮಾಡಿರ್ತಕ್ಕಂಥ ವಿಡಿಯೋ ಅದು, 4 ನಿಮಿಷದ ವಿಡಿಯೋ. ಆ ವಿಡಿಯೋ ಸಂಗ್ರಹಣೆಗೆ, ಆ ವಿಡಿಯೋಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಕಲೆ ಹಾಕ್ಬೇಕಾದ್ರೆ ನಮಗ ಸಿಕ್ಕ ಇನ್ಫಾರ್ಮೇಶನ್ ಮತ್ತೆ ನಮಗೆ ಸಿಕ್ಕ ಒಂದು ಮಾಹಿತಿ ಮೇಲೆ ನಾವು ಪೊಲೀಸರಿಗೆ ದೂರು ತಲುಪಿಸಿದ್ವಿ. ಪ್ರಶಾಂತ್ ಅವರೇ, ನಾನು ನಿಮ್ ಮಾತಿಗೆ ಬರ್ತೀನಿ. ನೀವ್ ಹೇಳ್ತಾ ಇದ್ರಿ ಸಿ ಡಿ ಗ್ರೇಡ್ ಯಾರ ಸ್ಟಾರ್ಸ್ ಇದ್ದಾರೆ ಅಂತ, ಅಂಥವ್ರನ್ನ ಜನ ಅಣುಕು ಮಾಡ್ತಾರ, ಅವ್ರನ್ನ ಅನುಕರಣೆ ಮಾಡ್ತಾರ, ಸ್ಟಾರ್ಸ್ ಅಂತ ಅನ್ನಿಸ್ಕೊಂಡವ್ರನ್ನ ಮಾತ್ರ ತಾನೇ ಜನರು ಅವ್ರನ್ನೇ ಫಾಲೋ ಮಾಡೋದು? ಈಗ ನೀವೇ ಹೇಳ್ತಾ ಇದ್ರಿ ಅವರು ಯಾವ ಲೈಮ್ ಲೈಟ್ ಅಲ್ಲೂ ಇಲ್ಲ, ಅವ್ರ ಜನರಿಗೆ ಪರಿಚಿತರಲ್ಲ ಅಂತ, ಅಂಥವ್ರನ್ನ ಯಾರಾದ್ರೂ ಅನುಕರಣೆ ಮಾಡ್ತಾರ? ಟಿವಿ ಆಕ್ಟ್ರೆಸ್ ಅಂತ ನಾನು ಹೇಳಬಲ್ಲೆ, ಟಿವಿ ಆಕ್ಟ್ರೆಸ್, ಅದೊಂದು ಗ್ಯಾಂಗ್ ಇದೆ, ಸಿಂಡಿಕೇಟ್ ಇದೆ. ನಾನು ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ಫೇಸ್ಬುಕ್ ಪೋಸ್ಟ್ ಅನ್ನ ಇನ್ನು ಸಂಜೆ 6 ಗಂಟೆ ಒಳಗೆ ನಾನು ಬಿಡುಗಡೆ ಮಾಡ್ತೀನಿ. ಹೇಗೆ ಇದು ಇದೆ ಕರ್ನಾಟಕದಲ್ಲಿ ಕರ್ಮಕಾಂಡ, ಕನ್ನಡದ ಅಭಿನೇತ್ರಿಗಳು, ಚಿಕ್ಕ ಚಿಕ್ಕ ಹುಡುಗಿಯರು, 18 ವರ್ಷದ ಹುಡುಗಿಯರು ಹೇಗೆ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ ಅಂತ ನಾನು ಸ್ಮಾಲ್ ಒಂದು 200 words ಒಂದು ಆರ್ಟಿಕಲ್ ಬರೆದಿದ್ದೀನಿ, ದಯವಿಟ್ಟು 6 ಗಂಟೆಗೆ ನಾನು ನಿಮಗೆ ತಲುಪಿಸ್ತೀನಿ ಆರ್ಟಿಕಲ್. ಸರಿ ಸರ್, ಈಗ ನೀವು ಈ ತರ ಇದೆ ಅಂತ ಹೇಳಬೇಕಾದ್ರೆ ಅದು ಇಡೀ ಚಿತ್ರರಂಗಕ್ಕೆ ಬರುವಂತಹ ಒಂದು ಕಳಂಕ. ಸೊ ಇಂಥವ್ರು ಅಂತ ಹೇಳ್ಬಿಟ್ರೆ ಅದು ದೊಡ್ಡದು ಅನ್ಸ್ಕೊಳ್ಳಲ್ಲ. ಈಗಷ್ಟೇ ಸಂಸದೆ ನಟಿ ಸುಮಲತಾ ಅವರು, ರಾಕ್ಲೈನ್ ವೆಂಕಟೇಶ್ ಅವರು ಎಲ್ಲರೂ ಮಾತನಾಡಿದ್ರು, ಅವ್ರು ಹೇಳ್ತಾ ಇದ್ರು ನಮ್ಮ ಚಿತ್ರರಂಗದಲ್ಲಿ ಹಂಗಿಲ್ಲ, ನಾವ್ ಯಾರನ್ನು ಆ ರೀತಿಯಾಗಿ ನೋಡಿಲ್ಲ ಇಷ್ಟು ವರ್ಷದ ನನ್ನ ಚಿತ್ರರಂಗದ ಜೀವನದಲ್ಲಿ ಅಂತ. ವೇದಿಕೆ ಈ ದಿವ್ಯಾ, ದಿಸ್ ಇಸ್ ನಾಟ್ ದಿ ಫೋರಮ್ ಟು ಡಿಸ್ಕಸ್ ಸಮ್ ಆಫ್ ದಿಸ್ ಇಶ್ಯೂಸ್, ಅದಕ್ಕೆ ಒಂದು ಸರಿಯಾದ ವೇದಿಕೆ ಇದೆ, ನಾನು ಅದರಲ್ಲಿ ಅದನ್ನ ಬಿಡುಗಡೆ ಮಾಡ್ತೀನಿ. ಸೊ ಹಾಗಿದ್ರೆ ನಿಮ್ಮ ಇವತ್ತಿನ ಪೋಸ್ಟ್ ಅಲ್ಲಿ ಏನ್ ಇರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಬಹುದು? ಇನ್ನು ಕೇವಲ 3 ಗಂಟೆ, ನಿಮ್ಗೆ ಎಷ್ಟು ಕುತೂಹಲ ಇದೆಯೋ ಹಾಗೆ ನನ್ನ ಅಭಿಮಾನಿಗಳು ಕುತೂಹಲ ಇದೆ, ನಾನು ಅದ್ರ ಬಗ್ಗೆ ಬಿಡುಗಡೆ ಮಾಡ್ತೀನಿ.